ಅಮಾಯಕ ಜೀವಗಳ ಜೊತೆ ಚೆಲ್ಲಾಟ ನಾಯಿ ಕೊಡೆಗಳಂತೆ ಎದ್ದಿರುವ ಅನಧಿಕೃತ ಕ್ಲಿನಿಕ್ಗಳು, ಎಚ್ಚೆತ್ತ ಆರೋಗ್ಯ ಇಲಾಖೆ. ನಾ ಕೊಡೆ ನೀ ಬಿಡೆ ಎಂದಾದ ಪ್ರತಿಭಟನೆ, ಮೊದಲು ತರಗತಿಗಳಿಗೆ ತೆರಳಿ ಬೇಡಿಕೆ ಈಡೇರಿಸುವೆ ಎಂದ ಸಚಿವರು, ಪ್ರತಿಭಟನೆ ಹಿಂಪಡೆಯೊಲ್ಲ ಎಂದ ಉಪನ್ಯಾಸಕರು. ತಂಬಾಕು ಸೇವನೆ ಬೇಡ, ಗುಲಾಬಿ ಕೊಟ್ಟು ಮನವಿ ಮಾಡಿದ ವಿದ್ಯಾರ್ಥಿಗಳು, ಆಂದೋಲನಕ್ಕೆ ಕೈಜೋಡಿಸಿದ ವಿವಿಧ ಇಲಾಖೆಗಳು. ಪೌಷ್ಟಿಕಾಂಶ ತುಂಬಿರುವ ಸಿರಿಧಾನ್ಯಗಳು ಉತ್ತಮ ಆರೋಗ್ಯಕ್ಕಾಗಿ ಬಳಕೆ ಮಾಡಿ, ಸಚಿವ ಎಂಸಿ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ಅದು ಹೇಳಿ ಕೇಳಿ ಆಂಧ್ರ ಕರ್ನಾಟಕದ ಗಡಿನಾಡು ಜಿಲ್ಲೆ. ಅಲ್ಲಿಯ ಜನರ ಅಮಾಯಕತೆ ಬಳಸಿಕೊಂಡ ಕೆಲವು ನಕಲಿ ವೈದ್ಯರು ಹಾಗೂ ಅನಧಿಕೃತ ಕ್ಲಿನಿಕ್ಗಳು ನಾಯಿ ಕೊಡೆಗಳ ಹಾಗೆ ತಲೆ ಎತ್ತಿವೆ. ಇನ್ನು ಕೊನೆಗೆ ಎಚ್ಚೆತ್ತ ಅಲ್ಲಿಯ ಆರೋಗ್ಯ ಇಲಾಖಾಧಿಕಾರಿಗಳು ನಕಲಿ ವೈದ್ಯರ ಕರಾಮತ್ತನ್ನು ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಒಂದು ವರದಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ. ಈ ಕಡೆ ಕಾಲಿಟ್ರೆ ಕರ್ನಾಟಕ, ಆ ಕಡೆ ಕಾಲಿಟ್ರೆ ಆಂಧ್ರ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ನಕಲಿ ವೈದ್ಯರು ಹಾಗೂ ಅನಧಿಕೃತ ಕ್ಲಿನಿಕ್ಗಳು ದೊಡ್ಡ ದೊಡ್ಡ ವೈದ್ಯರಂತೆ ಫೋರ್ಸ್ ಕೊಡುತ್ತಾ ಕ್ಲಿನಿಕ್ಗಳಿಗೆ ಬರುವ ಎಲ್ಲರಿಗೂ ಸ್ಟಿರಾಯ್ಡ್ಗಳು ಹಾಗೂ ನಿಷೇಧಿತ ಔಷಧಿಗಳನ್ನ ನೀಡುವುದರ ಮೂಲಕ ವಂಚನೆ ಮಾಡುತ್ತಿದ್ದಾರೆ. ಇದರಿಂದ ಎಚ್ಚೆತ್ತ ಬಾಗೇಪಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಹಾಗೂ ತಂಡ 20 ಹೆಚ್ಚು ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ನಡೆಸಿದ್ರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಸುಮಾರು 30 ಜನ ನಕಲಿ ವೈದ್ಯರನ್ನು ಪತ್ತೆ ಮಾಡಿದ್ದೀವಿ. ಇವತ್ತಿಂದ ಅವರಿಗೆ ರೈಡ್ ಮಾಡಿ ನೋಟಿಸ್ ನೀಡ್ತಾ ಇದ್ವಿ. ಒಂದು ವಾರದ ಕಾಲ ಅವ್ರಿಗೆ ಟೈಮ್ ಕೊಡ್ತಾ ಇದ್ವಿ, ಕಾಲಾವಕಾಶ ಕೋರ್ಟ್ ನಿರ್ದೇಶದಂತೆಯೇ. ಅದಾದಮೇಲೆ ಅವ್ರು ಏನು ಕೊಡ್ತಾರೆ ರೆಸ್ಪಾನ್ಸ್ ನೋಡಿಕೊಂಡು ಮುಂದಿನ ಕ್ರಮ ಜರುಗಿಸ್ತಾರೆ. ನಮ್ಮಲ್ಲಿ ಬಾಗೇಪಲ್ಲಿಯಲ್ಲಿ ಸುಮಾರು 40-60 ಕಿಲೋಮೀಟ್ರ್ ಬಾರ್ಡರ್ ಏನಿದೆ ಅದೆಲ್ಲ ಆಂಧ್ರಕ್ಕೆ ಸೇರಿರೋದ್ರಿಂದ ಬೆಳಿಗ್ಗೆ ಅವರು 2-ವೀಲರಲ್ಲಿ ಬರ್ತಾರೆ, ಅವರು ಇಲ್ಲೆಲ್ಲ ಚಿಕಿತ್ಸೆ ನೀಡ್ತಾರೆ, ಸಾಯಂಕಾಲ ಹೊರಟು ಬಿಡ್ತಾರೆ. ಹೀಗಾಗಿ ಅವ್ರನ್ನ ನಾವು ಹಿಡ್ಕೊಳ್ಳೋದು ಕಷ್ಟಕರವಾಗಿರ್ತದೆ. ಈಗ ಎಲ್ಲೆಲ್ಲಿ ನಮ್ಮಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಕ್ಲಿನಿಕ್ಸು, ಅವಕ್ಕೆಲ್ಲ ನಾವು ನೋಟಿಸ್ ಕೊಡ್ತಿದ್ದೀವಿ. ಈಗ ಬಂದು ಹೋಗೋವರೆಗೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಸರ್, ಪೇಷಂಟ್ಗಳು ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರೆ ಸರ್? ಅವ್ರು ಕೊಡ್ತಕ್ಕಂಥ ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಏನಿದ್ದಾವೆ ಅವಕ್ಕೆ ಬೇಗ ರೆಸ್ಪಾಂಡ್ ಆಗುತ್ತೆ, ಇವ್ರಿಗೆ ನಿಂತಕ್ಕಂಥ ನೋವು ಬೇಗ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ಭಾಳಷ್ಟು ಆಸಕ್ತಿ ತೋರಿಸ್ತಾರೆ ಅವರಲ್ಲಿ. ಅದನ್ನು ಜನ ಮನವರಿಕೆ ಮಾಡಿಕೊಂಡು ಈಗಿರ್ತಕ್ಕಂಥ ನಮ್ಮ ಸೌಲಭ್ಯಗಳು ಸರ್ಕಾರದಿಂದ ಏನು ಕೊಡ್ತಾ ಇದ್ದೀವಿ, ಅಧಿಕೃತವಾಗಿ MBBS ಮಾಡಿರ್ತಕ್ಕಂಥ ವೈದ್ಯರ ಕಡೆಯಿಂದ ಚಿಕಿತ್ಸೆ ಪಡೆದ್ರೆ ಅವರ ಆರೋಗ್ಯ ಉತ್ತಮವಾಗಿ ಆಗುತ್ತದೆ. ಇವರು ಏನು ಬೇಗ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಕೊಡ್ತಾರೆ ಚಿಕಿತ್ಸೆ, ಅದರಿಂದ ದುಷ್ಪರಿಣಾಮ ಹೆಚ್ಚಾಗ್ತದೆ. ಇನ್ನು ಬಾಗೇಪಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ನಡೆಸಿದ್ರೆ ಅನಧಿಕೃತ ಕ್ಲಿನಿಕ್ಗಳಲ್ಲಿ ರಾಶಿ ರಾಶಿ ನಿಷೇಧಿತ ಔಷಧಿಗಳು, ಸ್ಟಿರಾಯ್ಡ್ಗಳು, ಇಂಜೆಕ್ಷನ್ಗಳು ಬೇಕಾಬಿಟ್ಟಿ ಬಳಸಿ ಬಿಸಾಡಿದ ಬಯೋಮೆಡಿಕಲ್ ವೇಸ್ಟ್ ಕಾಣಿಸಿದೆ. ಯಾರೂ ಸಹ KPMA ಕಾಯ್ದೆಯ ಅಡಿ ನೋಂದಣಿಯಾಗಿಲ್ಲ. ಬಹುತೇಕರು ಆಂಧ್ರದ ಪ್ರಾಥಮಿಕ ಚಿಕಿತ್ಸಾ ಪ್ರಮಾಣ ಪತ್ರ ಹಿಡಿದು ಚಿಕಿತ್ಸೆ ನೀಡುತ್ತಿದ್ದಾರೆ, ಆದರೆ ಅದಕ್ಕೆ ಕರ್ನಾಟಕದಲ್ಲಿ ಅನುಮತಿ ಇಲ್ಲ. ವೈದ್ಯರ ವಿರುದ್ಧ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದ್ರ ಪ್ರಕಾರ ಏನು ಅಂತಿದ್ರೆ, ಯಾಕೆ ನಕಲಿ ವೈದ್ಯರು ಜನ ಜಾಸ್ತಿ ಹೋಗ್ತಾರೆ ಅಂತಿದ್ರೆ, ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ನಿಧಾನವಾಗಿ ಕಾಯಿಲೆ ಏನಿತ್ತು ಗುಣ ಆಗುತ್ತೆ. ಬಟ್ ನಕಲಿ ವೈದ್ಯರು ನಿಷೇಧಿತ ವಸ್ತುಗಳು, ನಿಷೇಧಿತ ಔಷಧಿಗಳು ಅವನ್ನೆಲ್ಲ ಉಪಯೋಗಿಸ್ತಾರೆ, ಸ್ಟೀರಾಯ್ಡ್ಸು ಅಂಥದ್ದೆಲ್ಲ ಉಪಯೋಗಿಸೋದ್ರಿಂದ ಅವತ್ತಿನ ತಕ್ಷಣಕ್ಕೆ ರಿಲೀಫ್ ಅನಿಸುತ್ತೆ. ಬಟ್ ಅದರಿಂದ ಮುಂದೆ ಆಗುವಂತಹ ಸೈಡ್ ಎಫೆಕ್ಟ್ಸ್ಗಳು, ತೊಂದರೆಗಳು ಅವರಿಂದ ಕಿಡ್ನಿಗೆ, ಹಾರ್ಟ್ಗೆ ಯಾವುದೇ ಥರ ಆ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದು ಜನ ತಿಳ್ಕೊಂಡೇ ನಕಲಿ ವೈದ್ಯರ ಹತ್ರನೇ ಮತ್ತೆ ಹೋಗಿ ಅದೇ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಸೊ ಅದಕ್ಕೋಸ್ಕರ ಆ ವ್ಯವಸ್ಥೆನ ನಿಲ್ಲಿಸ್ಬೇಕು ಅಂತೇಳಿ ಇದೊಂದು ಕಾರ್ಯಾಚರಣೆ. ಇನ್ನು ಕೆಲವು ನಕಲಿ ವೈದ್ಯರು ಶಾಶ್ವತ ಕ್ಲಿನಿಕ್ಗಳ ಬದಲು ಬೆಳಿಗ್ಗೆ ಬಂದು ರಾತ್ರಿಯವರೆಗೂ ಚಿಕಿತ್ಸೆ ನೀಡಿ ಹೊರಟು ಹೋಗುತ್ತಾರೆ. ಮತ್ತೆ ಕೆಲವರು ಅಸಲಿ ವೈದ್ಯರಿಗೆ ಸವಾಲ್ ಎಂಬಂತೆ ಅನಧಿಕೃತವಾಗಿ ಕ್ಲಿನಿಕ್ ಚಿಕಿತ್ಸೆ ನೀಡುತ್ತಿದ್ದಾರೆ. ಸದ್ಯ 30 ನಕಲಿ ಕ್ಲಿನಿಕ್ಗಳನ್ನು ಗುರುತಿಸಿರುವ ಆರೋಗ್ಯ ಇಲಾಖೆ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ಮಾಡುತ್ತಿದ್ದರೆ ಇತ್ತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ತರಗತಿಗೆ ತೆರಳಿ ಮಕ್ಕಳಿಗೆ ಪಾಠ ಮಾಡಿದರೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದರು. ಪಟ್ಟು ಬಿಡದ ಉಪನ್ಯಾಸಕರು ಬೇಡಿಕೆ ಈಡೇರಿಸುವವರಿಗೂ ಮುಷ್ಕರ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ. ಜಸ್ಟಿಸ್, ನ್ಯಾಯ ಬೇಕು.
ರಾಜ್ಯದಲ್ಲಿ 28 ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಬಿಟ್ಟು ರೋಡಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ದಿನಕ್ಕೊಂದು ವಿನೂತನ ಪ್ರತಿಭಟನೆಗೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದಾರೆ. ಇದೀಗ ಚಿಕ್ಕಬಳ್ಳಾಪುರ ನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಂದೆ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಸೇವಾ ಕಾಯಂ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಸಾರ್ವಜನಿಕರಿಗೆ ಅನುದಾನ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿರುವಂತಹ ನಾವು 28ನೇ ದಿನ ಕಳೆದು ಇವತ್ತು 29ನೇ ದಿನಕ್ಕೆ ಮುಷ್ಕರದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. 29ನೇ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಮೂಲಕ ಪ್ರತಿಭಟನೆಯನ್ನು ವಿನೂತನವಾಗಿ ಹಮ್ಮಿಕೊಂಡಿದ್ದೇವೆ. ಸರ್ಕಾರದಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಮುಷ್ಕರ ಪ್ರಾರಂಭ ಮಾಡಿ 29 ದಿನ ಆದರೂ ನಮ್ಮ ಸಮಸ್ಯೆ ಯಾಕೆ ಸ್ವಾಮಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ? ದಯಮಾಡಿ ನಮ್ಮ ಸಮಸ್ಯೆಗೆ ದನಿಯಾಗಿ ನ್ಯಾಯ ಕೊಡಬೇಕಂತ ಕೇಳ್ಕೊತಿದ್ದೀವಿ. ಅತಿಥಿ ಉಪನ್ಯಾಸಕರ ಬಾಳಿಗೆ ನ್ಯಾಯ ಕೊಟ್ಟಿದ್ದೇ ಆದರೆ 11,500 ಕುಟುಂಬಗಳು ಸರ್ಕಾರದ ಹೆಸರೇಳ್ಕೊಂಡು ಬದುಕನ್ನು ಕಟ್ಕೋತವೆ. ಸರ್ಕಾರಿ ಕಾಲೇಜುಗಳಿಗೆ ಉನ್ನತ ಶಿಕ್ಷಣ ಬಯಸಿ ಬರುವಂತಹ ಬಡ ಮಕ್ಕಳ ಶಿಕ್ಷಣ ಓದಿಗೂ ಸಹಾಯ ಆಗುತ್ತೆ ಅಂತ ಮುಖ್ಯಮಂತ್ರಿಗಳಲ್ಲಿ ಉನ್ನತ ಶಿಕ್ಷಣ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ಸ್ವಾಮಿ, ನಾವು 20 ವರ್ಷಗಳಿಂದ ನಮ್ಮ ಸೇವೆನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈ ಸೇವೆಗೆ ಪ್ರತಿಫಲವಾಗಿ ಸೇವಾ ಕಾಯಮಾತಿ ನೀಡುವ ಮೂಲಕ ನಮ್ಮ ಬದುಕುಗಳನ್ನು ಹಸನು ಮಾಡಬೇಕಂತ ಮನವಿ ಮಾಡ್ಕೋತಾ ಇದ್ದೇನೆ. ನನ್ನ ಹೆಸರು ಮುನಿರಾಜು ಎಂ ಅಂತ, ಜಿಲ್ಲಾ ಅತಿಥಿ ಉಪನ್ಯಾಸಕ ಸಂಘದ ಅಧ್ಯಕ್ಷ. ಇನ್ನು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ನಮಗೆ ಅತಿಥಿ ಉಪನ್ಯಾಸಕರ ಬಗ್ಗೆ ಕಳಕಳಿ ಇದೆ. 40 ವರ್ಷಗಳ ಸಮಸ್ಯೆಗೆ ಈಗಲೇ ಪರಿಹಾರ ಸೂಚಿಸಿ ಎಂದರೆ ಆಗುವುದಿಲ್ಲ. ಈಗಾಗಲೇ ನಾನು ಆರ್ಥಿಕ ಇಲಾಖೆ, ಮುಖ್ಯಮಂತ್ರಿಗಳು, ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿದ್ದೇನೆ. ಸೇವಾ ಸಕ್ರಮಾತಿ ವಿಚಾರದಲ್ಲಿ ಯಾವುದೇ ಕಾನೂನು ತೊಡಕು ಆಗದಂತೆ ಒಂದು ಯೋಜನೆ ರೂಪಿಸುತ್ತಿದ್ದೇನೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ಮುಷ್ಕರ ಬಿಟ್ಟು ತರಗತಿಗೆ ಮರಳಬೇಕು ಎಂದು ಅತಿಥಿ ಉಪನ್ಯಾಸಕರಲ್ಲಿ ಮನವಿ ಮಾಡಿದ್ದಾರೆ. ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೇನೆ, ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳ ಸಮಸ್ಯೆ ಇದು. ನಾನಂತೂ ಪ್ರಾಮಾಣಿಕವಾಗಿ ಇದನ್ನ ಗಂಭೀರವಾಗಿ ತಗೊಂಡಿದ್ದೇನೆ. ಆದರೆ ಯಾಕೋ ನಮ್ಮ ಸ್ನೇಹಿತರು ಅತಿಥಿ ಉಪನ್ಯಾಸಕರು ಒಂದು ರೀತಿ ಅವ್ರದ್ದೇ ಆದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಏಕೆಂದರೆ ಇವತ್ತು ಸುಲಭವಾಗಿ ಏನಾದರೂ ಒಂದು ತೀರ್ಮಾನ ಮಾಡ್ಬೋದು ಸರ್ಕಾರ, ಆದರೆ ಅದು ನಾಳೆ ಬೆಳಗ್ಗೆ ಲೀಗಲ್ ಸ್ಕ್ರೂಟ್ನಿಗೆ ಹೋದರೆ, ಯಾರಾದರೂ ನ್ಯಾಯಾಲಯಕ್ಕೆ ಹೋದರೆ ಈ ಒಂದು ನಾವು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾಳೆ ಯಾರ ಬದುಕುಗಳು ಕಿಶಂಕ ಆಗೋದು, ಅದನ್ನೆಲ್ಲ ಭಾಳ ವಿವರವಾಗಿ ನಾನು ಬೆಳಗಾಮಲ್ಲಿ ಅವರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಹೇಳಿದ್ದೀನಿ, ನೋಡಿ ನೀವು ಪರವಾಗಿದ್ದೀನಿ, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಈಗಾಗಲೇ ಏನೇನು ಪರಿಹಾರ ಕಂಡು ಹಿಡಿಬೋದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ತರಾತುರಿಯಲ್ಲಿ ನೀವು ಇಂತಿಷ್ಟೇ ನಿರ್ದಿಷ್ಟ ಸಮಯ ಕೊಡಿ, ಮತ್ತೊಂದು ಕೊಡಿ ಅಂತ ಹೇಳಿದ್ರೆ ಹಿಂದಿನ ಸರ್ಕಾರಗಳು ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಕಾಯಮತಿ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ಸರ್ಕಾರ. ಆದರೂ ಕೂಡ ನಾವು ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ಇವ್ರಿಗೆ ಯಾವ ರೀತಿ ನಾವು ಅವರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದಕ್ಕೆ ಸಾಧ್ಯ ಇದೆ, ಅವರು ಇದು ವ್ಯಾಪ್ತಿಯ ಒಳಗೆ ಬರ್ತಕ್ಕಂಥದ್ದಕ್ಕೆ ಏನು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದರೆ ಇದು ಒಂದು ರೀತಿ ಮಕ್ಕಳನ್ನು ಇವತ್ತು ಅವರಿಗೆ ಪಾಠ ಪ್ರವಚನಗಳು ಮಾಡಿದಿರ, ಇವತ್ತು ಎಲ್ಲ ಬಡವರೇ ಇರ್ತಕ್ಕಂಥದ್ದು ಅವ್ರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಕೆಲವರು ಸಂಘಟನೆಗಳು ಈಗಾಗಲೇ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇಲ್ಲ ಸರ್ ನಾವು ನಿಮ್ಮ ಮಾತು ಮೇಲೆ ನಂಬಿಕೆ ಇದೆ, ನಾವು ಹಿಂದೆ ಪಡಿತೀವಿ ಅಂತ. ಇನ್ನೂ ಸ್ಪಷ್ಟವಾದಂಥ ತೀರ್ಮಾನ ಆಗಿಲ್ಲ. ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಬಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವು ಹಿಂದೆ ಸರಿಬೇಕಾಗುತ್ತೆ. ಖಂಡಿತ ಸರ್ಕಾರ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾನು ಭಾಳಷ್ಟು ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ, ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ, ಕಾನೂನು ಇಲಾಖೆಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ರೀತಿ ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಈಗ 1 ತಿಂಗಳಾಗ್ತಾಯಿದೆ, 23ನೇ ತಾರೀಕಿಗೆ 1 ತಿಂಗಳಾಗಿದೆ. ಈಗ ಏನಾಗುತ್ತೆ, ನಾಳೆ ವಿದ್ಯಾರ್ಥಿಗಳಿಂದ ಒತ್ತಡ ಬಂದಾಗ ಮತ್ತೆ ನಾವು ವಿಷಯವನ್ನು ಗಂಭೀರವಾಗಿ ತಗೋಬೇಕಾಗುತ್ತೆ. ಆ ರೀತಿಯಾಗಿ ದಯವಿಟ್ಟು ಅವಕಾಶ ಕೊಡಬೇಡಿ. ನಿಮ್ಮ ಬಗ್ಗೆ ನಮಗೆಲ್ಲರಿಗೂ ಸಹಾನುಭೂತಿ ಇದೆ, ನಿಮ್ಮ ಬಗ್ಗೆ ಕಾಳಜಿ ಇದೆ. ನಮ್ಮ ಪಕ್ಷ ಕೂಡ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ
ನಿಮ್ಮ ಬಗ್ಗೆ ಗಮನ ಕೊಡ್ತೀವಿ, ನಿಮಗೆ ಒಂದು ಪರಿಹಾರ ಕಂಡುಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಅದರಿಂದ ಇವೆಲ್ಲ ವಿಚಾರಗಳಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ತಮ್ಮೂಟ ನಾನು ಒಟ್ಟಾರೆ ನಾ ಕೊಡೆ ನೀ ಬಿಡೆ ಎಂಬಂತಾಗಿರುವ ಅತಿಥಿ ಉಪನ್ಯಾಸಕರ ಬೇಡಿಕೆಯ ತರಗತಿ ಬಹಿಷ್ಕಾರದ ಹೋರಾಟ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇಬ್ಬರ ನಡುವೆ ಸಂಧಾನ ನಡೆದು ಬೇಗನೆ ಸುಖಾಂತ್ಯ ಕಂಡು ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಎನ್ನುವುದು ಪೋಷಕರ ಆಶಯವಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಲಾ ಕಾಲೇಜುಗಳ ಸುತ್ತಮುತ್ತ ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ಸ್ವತಃ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಗುಲಾಬಿ ಆಂದೋಲನ ನಡೆಸಿದರು. ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ, ಗ್ರಾಹಕರಿಗೆ ಗುಲಾಬಿ ಹೂ ಕೊಟ್ಟು ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ವಿಭಿನ್ನವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಈ ವಿನೂತನ ಗುಲಾಬಿ ಆಂದೋಲನದಲ್ಲಿ ಪಾಲ್ಗೊಂಡ ನೂರಾರು ವಿದ್ಯಾರ್ಥಿಗಳು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ತಂಬಾಕು ಸೇವನೆಯಿಂದಾಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದರು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮಾತನಾಡಿ, ತಂಬಾಕು ಉತ್ಪನ್ನಗಳ ಸೇವನೆ ಮಾರಣಾಂತಿಕ ರೋಗಕ್ಕೆ ಕಾರಣವಾಗುತ್ತಿದ್ದು ಹೆಚ್ಚಾಗಿ ಯುವಜನತೆಯೇ ಇದಕ್ಕೆ ಬಲಿಯಾಗುತ್ತಿದ್ದಾರೆ. ತಂಬಾಕು ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತಿರುವುದು ಗೊತ್ತಿದ್ದರೂ ಸಹ ಯುವಜನತೆ ಇದರ ಹಿಂದೆ ಬಿದ್ದು ತಮ್ಮ ಆರೋಗ್ಯ ಹಾಗೂ ಹಣವನ್ನು ಹಾಳು ಮಾಡಿಕೊಳ್ಳುತ್ತಿದೆ ಎಂದರು. ನಮಸ್ಕಾರ. ಈ ದಿನ ಡಿಸೆಂಬರ್ 21 ನಾವು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ನಮ್ಮ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀವಿ. ಈ ದಿನ ಏನಪ್ಪ ಅಂತಂದರೆ, ಈ ತಂಬಾಕು ಮತ್ತು ಸಿಗರೇಟ್ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರಿಗೂ ಯಾರಾದರೂ ರಸ್ತೆ ಬದಿಯಲ್ಲಿ ಸಿಗರೇಟ್ ಸೇರ್ತಾ ಇದ್ದರೆ ಅಂಥವ್ರಿಗೆ ಒಂದು ಗುಲಾಬಿ ಕೊಟ್ಟು ಅವರ ಮನವೊಲಿಸಿ ಈ ಸಿಗರೇಟನ್ನು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು ಅಂತ ಅವರಲ್ಲಿ ಅರಿವು ಮೂಡಿಸಿ ಅವಳಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ. ಮತ್ತು ಅದರ ಜೊತೆಗೆ ಹಂಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ಅವ್ರಿಗೊಂದು ದಂಡ ವಿಧಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಇದರ ಅರಿವು ಬೇಕು, ಯಾಕಂದರೆ ನಾವು ತಂಬಾಕು ಸೇವನೆಯಿಂದ ಮತ್ತು ಸಿಗರೇಟ್ ಸೇವನೆಯಿಂದ ಮೊದಲಿಗೆ ಕ್ಯಾನ್ಸರ್ ಇರ್ಬೋದು, ಗ್ಯಾಸ್ಟ್ರೈಸಿಸ್ ಇರ್ಬೋದು, ಸುಮಾರು ಕಾಯಿಲೆಗಳು, ಬಿ ಪಿ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಎಲ್ಲದಕ್ಕೂ ಸಿಗರೇಟ್ ಸೇವನೆ ಒಂದು ಹೈ ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಇದ್ರಿಗೆ ನಾವು ಜನರಿಗೆ ಅರಿವು ಮೂಡಿಸಬೇಕಾಗಿದೆ. ಇನ್ನೊಂದು, ಮಕ್ಕಳು 16 ವರ್ಷಕ್ಕೆ ಕೆಳಗಿನ ಮಕ್ಕಳ ಕೈಯಲ್ಲಿ ಸಿಗರೇಟ್ ಮಾರಾಟ ಮಾಡಿಸೋದಾಗಲಿ ಅಥವಾ ಅವರು ತಗೊಂಡು ಅವರಿಗೆ ಅಂಗಡಿಯವರು ಮಾರಾಟ ಮಾಡೋದಾಗಲಿ, ಸ್ಕೂಲಿಂದ 100 ಗಜ ದೂರದಲ್ಲಿ ಸಿಗರೇಟು ಮಾರುವಂಥ ಕೆಲಸ ಆಗಬೇಕು. ಇದೆಲ್ಲ ಪಬ್ಲಿಕ್ಗೆ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತೇವೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್. ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44 ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮೋ ಎಕ್ಸ್ಪ್ರೆಸ್, 8:20 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1:00 ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34 ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10 ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35 ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10 ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4:00 ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10 ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನು ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ ಮಿನಿಸ್ಟ್ರಿ ಆಫ್ ರೈಲ್ವೇ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನ್ನ ಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಸಿರಿಧಾನ್ಯಗಳಲ್ಲಿ ವಿಟಮಿನ್ಗಳು, ಪ್ರೋಟೀನ್ಗಳು ಸೇರಿದಂತೆ ಹೇರಳವಾದ ಇತರ ಪೌಷ್ಟಿಕಾಂಶಗಳಿರುವುದರಿಂದ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಬಳಕೆ ಮಾಡಿ ಎಂದು ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. Thank you.
ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸದ್ಯ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಕೃಷಿ ಇಲಾಖೆ ಸಿರಿಧಾನ್ಯಗಳ ನಡೆಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಿರಿಧಾನ್ಯಗಳ ಮಹತ್ವದ ಕುರಿತು ಜಾಗೃತಿ ಕರಪತ್ರಗಳು ಮತ್ತು ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ನಂತರ ಜಾಗೃತಿ ಜಾಥಾಗೆ ಹಸಿರು ನಿಶಾನೆ ತೋರುವ ಮೂಲಕ ಸಚಿವ ಎಂಸಿ ಸುಧಾಕರ್ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಸಿರಿಧಾನ್ಯಗಳ ಬೆಳೆ ನಮ್ಮ ದೇಶೀಯ ವ್ಯವಸಾಯ ಪದ್ಧತಿಯಾಗಿದೆ. ಈ ಪದ್ಧತಿಗೆ ಸುಮಾರು 5,000 ವರ್ಷಗಳ ಇತಿಹಾಸವಿದ್ದು ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತಿದೆ. ಮನುಷ್ಯನ ಸುಸ್ಥಿರ ಆರೋಗ್ಯ ಕಾಪಾಡಲು ರಾಗಿ, ನವಣೆ, ಸಾಮೆ ಸೇರಿದಂತೆ ಹಲವಾರು ಬಗೆಯ ಸಿರಿಧಾನ್ಯಗಳಲ್ಲಿನ ಪೌಷ್ಟಿಕಾಂಶಗಳು ಸಹಕಾರಿಯಾಗಿವೆ. ಫೈಬರ್ ಯುಕ್ತ ಅಂಶಗಳು, ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಆರೋಗ್ಯಯುಕ್ತ ಇತರೆ ಖನಿಜಾಂಶಗಳಿರುವಂತಹ ಸಿರಿಧಾನ್ಯದ ಸೇವನೆಯನ್ನ ಶ್ರೀಮಂತ ವರ್ಗದ ಜನರು ಆಹಾರದ ಭಾಗವಾಗಿ ಅಳವಡಿಸಿ ಇದೆಲ್ಲ ನಮ್ಮ ದೇಶೀಯ ವ್ಯವಸಾಯ ಪದ್ಧತಿ. ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ, ಬಹಳಷ್ಟು ಇದಾವೆ. ಏನೇನು ಇವತ್ತು ಮನುಷ್ಯನ ಒಂದು ಸುಸ್ಥಿರ ಆರೋಗ್ಯಕ್ಕೆ ಔಷಧಿ ಇಂಗ್ರೀಡಿಯೆಂಟ್ಸ್ ಇದಾವೆ, ಅವೆಲ್ಲವೂ ಇವತ್ತು ಸಿರಿಧಾನ್ಯದಲ್ಲಿ ಇದ್ದಾವೆ. ಆದರೆ ಒಂದು ಕಾಲದಲ್ಲಿ ಬಡವರು ಕಷ್ಟಕಾಲದಲ್ಲಿ ಬೆಳೀತಾ ಇದ್ದಂಥ ಒಂದು ಬೆಳೆಗಳು ಬರ್ತಾ ಬರ್ತಾ ಇವತ್ತು ಏನು ಅನ್ಪಾಲಿಶ್ಡ್ ರೈಸ್ ಇತ್ತು, ಪಾಲಿಶ್ಡ್ ಆಯಿತು. ಈ ರೀತಿ ನಾನಾ ಹೊಸ ಹೊಸ ಪದ್ಧತಿಗಳಿಗೆ ನಾವು ಗಮನ ಕೊಟ್ಟು ದೇಶೀಯ ಈ ಒಂದು ಮೂಲ ನಮ್ಮ ಮೂಲ ಏನಿತ್ತು, ಈ ಒಂದು ಸಿರಿಧಾನ್ಯಗಳೇನು ಹಿಂದಿನಿಂದ ನಮ್ಮ ಪೂರ್ವಿಕರು ಅದರಿಗೆ ಒತ್ತು ಕೊಡ್ತಾಯಿದ್ರು, ಅದನ್ನು ನಾವು ಕೈಬಿಟ್ಟಿದ್ವಿ. ಹಿಂದಿನ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಭಾಳ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೊಂದು ಜನರ ಗಮನ ಸೆಳೆತಕ್ಕಂಥ ಒಂದು ಕೆಲಸ ಮಾಡಿದೆ. ಪ್ಯಾಲೇಸು ಅರಮನೆ ಆವರಣದಲ್ಲಿ ಸುಮಾರು ಬಾರಿ ಅಲ್ಲಿ ಈ ಒಂದು ಕಾನ್ಫರೆನ್ಸನ್ನು, ಒಂದು ಸಮ್ಮೇಳನವನ್ನು ಆಯೋಜಿಸಿ ಸಿರಿಧಾನ್ಯಗಳ ಪ್ರದರ್ಶನ, ಸಿರಿಧಾನ್ಯಗಳಿಂದ ತಯಾರು ಮಾಡ್ತಕ್ಕಂಥ ಊಟ ತಿಂಡಿ, ಐಸ್ ಕ್ರೀಮ್ ಸಹ, ಮತ್ತು ಏನೇನು ಅದರ ಒಂದು ಅನುಕೂಲತೆಗಳೇನೇನಿದ್ದಾವೆ ಇದರ ಬಗ್ಗೆ ಎಲ್ಲ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಭಾಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಒಂದು ಪ್ರಚಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದೆರಡು ಮಳಿಗೆ ಕೂಡ ಈ ಸಿರಿಧಾನ್ಯಗಳಿಂದ ತಯಾರು ಮಾಡಿರ್ತಕ್ಕಂಥ ಊಟ ತಿಂಡಿಗಳ ಒಂದು ಮಳಿಗೆ ಕೂಡ ಆಗಿದೆ. ಇವತ್ತು ಅಂದು ಬಡವರ ಊಟ ಆಗಿದ್ದಂಥದ್ದು ಇವತ್ತು ಶ್ರೀಮಂತರು ಹೆಚ್ಚು ಇವತ್ತು ಉಪ್ಪಿಟ್ಟಾಗ್ಬೋದು. ಮತ್ತೊಂದು, ಈಗಾಗಲೇ ಭಾಳಷ್ಟು ಜನ ಪ್ಯಾಕ್ ಫುಡ್ ಕೂಡ ಇವತ್ತು ಸಿರಿಧಾನ್ಯಗಳಿಂದ ತಯಾರು ಮಾಡಿರ್ತಕ್ಕಂಥ ಉಪ್ಪಿಟ್ಟು ಮತ್ತು ಇತರೆ ಬೇರೆ ಬೇರೆ ಇದು ತಿನಿಸುಗಳನ್ನು ಇವತ್ತು ತಯಾರು ಮಾಡ್ತಾರೆ. ಈ ಒಂದು ರೀತಿ ಬದಲಾವಣೆ ಅಂದರೆ ಇದು ಕಾಲಚಕ್ರ ತಿರುಗ್ತಾ ಇದ್ದಂಗೆ ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗ್ತೀವಿ ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ. ಈಗ ಇದೇ ಜನವರಿ ತಿಂಗಳಲ್ಲಿ 5, 6, 7 ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ದೊಡ್ಡ ಸಮ್ಮೇಳನವನ್ನು, ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಕ್ಕೆ ಒಂದು ನಾವು ಬೆಳಗಾಮಲ್ಲಿ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ಸಭಾಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರಲ್ ಜಾಗೃತಿ ಮೂಡಿಸ್ತಕ್ಕಂಥದಕ್ಕೆ 23ನೇ ತಾರೀಕು ಒಂದು ಮೇಳವನ್ನು ಚಿಂತಾಮಣಿಯಲ್ಲಿ ಆಯೋಜಿಸಿದ್ದೀವಿ. ಆ ಒಂದು ಕಾರ್ಯಕ್ರಮ ಕೂಡ ಇದೆ. ಒಂದು ರೀತಿ ಪೂರ್ವಭಾವಿಯಾಗಿ ಜನರನ್ನು ಹೆಚ್ಚೆಚ್ಚು ಇದ್ರ ಕಡೆ ಗಮನ ಸೆಳೀತಕ್ಕಂಥ ಒಂದು ಭಾಗವಾಗಿ ಇವತ್ತು ಕೃಷಿ ಇಲಾಖೆಯವರು ದೊಡ್ಡ ಮಟ್ಟದಲ್ಲಿ ಈ ಪ್ರಚಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಡಿಗೆಯನ್ನು ಮಾಡಿದ್ದೀವಿ. ಎಲ್ಲರೂ ಭಾಳ ಒಂದು ಸಂತೋಷದಿಂದ, ಭಾಳ ಉತ್ಸಾಹದಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ನಾವು ಜಾಥಾ ಕಾಲ್ನಡಿಗೆಯನ್ನು ಮಾಡಿದ್ದೀವಿ. ನೀವೇ ತಾವು ನೋಡಿದ್ದೀರಾ, ಭಾಳ ಚೆನ್ನಾಗಿ ಎಲ್ಲರೂ ಭಾಗವಹಿಸಿದ್ದಾರೆ. ಜನರು ಕೂಡ ಇವತ್ತು ಹೊರಗೆ ಬಂದು ಅದನ್ನು ಗಮನಿಸ್ತಕ್ಕಂಥ ಕೆಲಸ ಆಗಿದೆ. 2023ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಣೆ ಮಾಡಿರುವುದರಿಂದ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆ ಅಡಿ ಗ್ರಾಹಕರಿಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ವಾಕ್ಥಾನ್ ಕಾರ್ಯಕ್ರಮ ನಡೆಯಿತು. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈ ಜಾಗೃತಿ ಜಾಥಾ ಆರಂಭವಾಗಿ ಬಜಾರ್ ರಸ್ತೆ, ಮರಳು ಸಿದ್ದೇಶ್ವರ ದೇವಸ್ಥಾನ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಶಿಡ್ಲಘಟ್ಟ ಸರ್ಕಲ್, ಬೇಬಿ ರಸ್ತೆ ಮತ್ತೆ ಕೊನೆಯದಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದವರೆಗೂ ಜಾಥಾ ನಡೆಯಿತು.
ಈ ಸಂದರ್ಭದಲ್ಲಿ ಸಿಇಒ ಪ್ರಕಾಶ್, ಜಿಟಿ ನಿತಾಲಿ, ಎಸ್ಪಿ ಡಿಎಲ್ ನಾಗೇಶ್, ಎಡಿಸಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಎಸಿ ಡಿಎಚ್ ಅಶ್ವಿನ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದಾ, ನಾಸಿಂ ಖಾನ್ ಹಾಗೂ ರೈತ ಸಂಘದ ಮುಖಂಡರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಕಳವಾರಾರು ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಯುವಜನರು ಮತ್ತು ಸಾರ್ವಜನಿಕರಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ವಿನೂತನವಾಗಿ ಗುಲಾಬಿ ಆಂದೋಲನ ಸಹಕಾರಿಯಾಗಲಿದೆ ಎಂದು ಎಸ್ಪಿ ಡಿಎಲ್ ನಾಗೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆವರಣದಿಂದ ಹಮ್ಮಿಕೊಂಡಿದ್ದ ಗುಲಾಬಿ ಆಂದೋಲನ ಜಾಗೃತಿ ಜಾಥಾಗೆ ಎಸ್ಪಿಡಿಎಲ್ ನಾಗೇಶ್ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ತಂಬಾಕು ಮಾರಾಟ ಹಾಗೂ ಸೇವನೆಯಿಂದ ಕ್ಯಾನ್ಸರ್ ಕಾಯಿಲೆಗೆ ಹಲವಾರು ಮಂದಿ ತುತ್ತಾಗುತ್ತಿದ್ದಾರೆ. ಕೂಲಿ ಕಾರ್ಮಿಕರು ಹೆಚ್ಚಾಗಿ ಬೀಡಿ, ಸಿಗರೆಟ್ಗೆ ದಾಸರಾಗಿ ಆರ್ಥಿಕವಾಗಿ ನಷ್ಟವನ್ನ ಹೊಂದುತ್ತಿದ್ದಾರೆ. ತಂಬಾಕಿನಲ್ಲಿ ರಾಸಾಯನಿಕ ವಸ್ತುಗಳಿದ್ದು ಇದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳಿವೆ. ಈ ಉತ್ಪನ್ನಗಳನ್ನ ಸೇವಿಸುವುದರಿಂದ ಹೆಚ್ಚು ಜನ ಸಾವನ್ನಪ್ಪುತ್ತಿದ್ದಾರೆ. ಸಾರ್ವಜನಿಕರು ಮತ್ತು ಯುವ ಜನರಲ್ಲಿ ತಂಬಾಕು ನಿಯಂತ್ರಣ ಕುರಿತು ಅರಿವು ಮೂಡಿಸಬೇಕು. ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಅಂಗಡಿ ಮಾಲೀಕರಿಗೆ ಗುಲಾಬಿ ನೀಡುವ ಮೂಲಕ ತಂಬಾಕು ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಈ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಮತ್ತು ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಚಿಕ್ಕಬಳ್ಳಾಪುರ ವತಿಯಿಂದ ಈ ಒಂದು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿ ಗುಲಾಬಿ ತಂಬಾಕು ನಿಯಂತ್ರಣಕ್ಕಾಗಿ ಗುಲಾಬಿ ಆಂದೋಲನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಈಗ ನಿಮ್ಮೆಲ್ಲರಿಗೂ ಈಗಾಗಲೇ ಡಿಎಚ್ಓರವರು ಎಡಿಸಿರವರು ಹೇಳಿದ್ದಾರೆ, ತಂಬಾಕುವನ್ನು ನಿಯಂತ್ರಣ, ತಂಬಾಕು ಮಾರಾಟ ಮತ್ತು ತಂಬಾಕು ಸೇವನೆ. ನಮ್ಮ ದೇಶದಲ್ಲಿ ತಂಬಾಕನ್ನು ಬ್ಯಾನ್ ಮಾಡಲಾಗಿಲ್ಲ, ಆದರೆ ನಿಯಂತ್ರಣ ಮಾಡಲಾಗ್ತದೆ, ಅದರ ಸೇಲ್ ಆಗಬಹುದು ಅಥವಾ ಕನ್ಸಂಪ್ಷನ್ ಆಗ್ಬೋದು. ಸೊ ಈ ನಿಯಂತ್ರಣವನ್ನು ಎಫೆಕ್ಟಿವ್ ಆಗಿ ಮಾಡಬೇಕು. ಅದರ ಜೊತೆಗೆ ತಂಬಾಕಿನ ಸೇವನೆಯ ದುಷ್ಪರಿಣಾಮಗಳೇನು ಆರೋಗ್ಯದ ಮೇಲೆ, ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸೋದು. ಡಿಎಚ್ಓರ್ ಅವರು ಹೇಳಿದಂಗೆ ನಿಕೋಟಿನ್ ಮತ್ತು ಇತರ ಕೆಮಿಕಲ್ಸ್ ಇರ್ತದೆ ತಂಬಾಕಿನಲ್ಲಿ, ಅದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅಂತನ್ಬೋದು. ಸುಮಾರು ಜನ ತಂಬಾಕನ್ನು ಸೇವಿಸುವವರು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಗೆ ತುತ್ತಾಗ್ತಾರೆ, ಅವರು ತಮ್ಮ ಜೀವವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಗೀಡಾಗ್ತಾರೆ. ಮತ್ತು ನಿಕೋಟಿನ್ ಕನ್ಸಂಪ್ಷನ್ ಮಾಡುವವರು ಅದಕ್ಕೆ ಅಡಿಕ್ಟ್ ಕೂಡ ಆಗೋಗಿರ್ತಾರೆ, ಅದನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ, ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಮತ್ತೆ ಅದನ್ನೇ ಯಾವುದೋ ಒಂದು ಯಾವುದು ಬಂಪ್ಸ್ ಅಂತ ಬಂದಿದೆ, ಅದನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆರ್ಥಿಕವಾಗಿ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾರೆ, ವಿಶೇಷವಾಗಿ ಕೂಲಿ ಕಾರ್ಮಿಕರು ಈ ಒಂದು ಬೀಡಿ ಸಿಗರೇಟ್ಗೆ ದಾಸರಾಗ್ತಾರೆ. ಸೊ ಅವರ ಆರ್ಥಿಕವಾಗಿ ಕೂಡ ನಷ್ಟ ಹೊಂದುತ್ತಾರೆ, ಅದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಂತಾರೆ. ಸೊ ಈ ಎರಡೂ ವಿಷಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು, ಅವರಿಗೆ ಗುಲಾಬಿಯನ್ನು ನೀಡುವ ಮುಖಾಂತರ ಈ ಒಂದು ನಿಯಂತ್ರಣ, ತಂಬಾಕು ನಿಯಂತ್ರಣ ಕಾಯ್ದೆಯ ಅಂಶಗಳೇನಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಮತ್ತು ಈ ಒಂದು ಅಂಗಡಿ ಮಾಲೀಕರಲ್ಲಿ ತಿಳಿಸ್ಬೋದು. ಮತ್ತು ಈ ಒಂದು ಶಾಲಾ ಕಾಲೇಜು ಇಂದ ಒಂದು 100 ಯಾರ್ಡ್ಸ್ವರೆಗೂ ಯಾವುದು ತಂಬಾಕು ಉತ್ಪನ್ನಗಳು ಮಾರಾಟ ಮಾಡಬಾರದು ಎನ್ನುವ ಒಂದು ಕಾನೂನು ಕೂಡ ಇದೆ, ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಕೂಡ ಸಾರ್ವಜನಿಕರಲ್ಲಿ ಮತ್ತು ಈ ಒಂದು ಅಂಗಡಿ ಮಾಲೀಕರಲ್ಲಿ ತಿಳಿಸೋದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ಎಸ್ ಮಹೇಶ್ ಕುಮಾರ್ ಮಾತನಾಡಿ, ದೇಶದ ಆಸ್ತಿ ಯುವಕರು. ಇತ್ತೀಚಿನ ದಿನಗಳಲ್ಲಿ ತಂಬಾಕು ಸೇವನೆ ಪದಾರ್ಥಗಳ ಸೇವನೆಯಿಂದ ಮಾರಕ ಕಾಯಿಲೆಗಳಿಗೆ ಯುವಕರು ಬಲಿಯಾಗುತ್ತಿದ್ದಾರೆ.
ಸಮಾಜ ಮತ್ತು ಕುಟುಂಬದ ಆಸ್ತಿ ಹಾಳು ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಜಿಲ್ಲೆಯನ್ನ ತಂಬಾಕು ಮುಕ್ತ ಮಾಡಲು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ತಂಬಾಕು ನಿಯಂತ್ರಣಕ್ಕಾಗಿ ಗುಲಾಬಿ ಆಂದೋಲನ ಕಾರ್ಯಕ್ರಮ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ನಮ್ಮಲ್ಲಿರ್ತಕ್ಕಂಥ ಯುವಕರು ವಿದ್ಯಾವಂತರು ಏನಾಗ್ತಾರೆ, ಸಮಾಜದ ಬೆನ್ನೆಲುಬಾಗಿ. ಸೊ ಯಾವುದೋ ಒಂದು ದೇಶದ ಆಸ್ತಿ ಅಂದ್ರೆ ಅದು ನಮ್ಮ ಯುವಜನಾಂಗ. ಯುವಜನಾಂಗ ಇವತ್ತಿನ ದಿನಗಳಲ್ಲಿ ಬೀಡಿ, ತಂಬಾಕು, ಗುಟ್ಕಾ ಇತರ ತುತ್ತಾಗಿ, ತಂಬಾಕು ಸೇವನೆ ತುತ್ತಾಗಿ ಕ್ಯಾನ್ಸರ್ ಅಂತ ಮಾರಾಟ ಕೈಲಿಗೆ ಬಲಿಯಾಗಿ ಅವರ ಕುಟುಂಬ ಮತ್ತು ಸಮಾಜದ ಆಸ್ತಿಯನ್ನ ಹಾಳು ಮಾಡಲಿಕ್ಕೆ ಆಗ್ತಾ ಇದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಂಬಾಕು ಮುಕ್ತ ಬಗ್ಗೆ ಅವರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. ಪ್ರತಿ ಒಂದು ತಂಬಾಕಿನಲ್ಲಿ ಸುಮಾರು 3,000-4,000 ರಾಸಾಯನಿಕ ವಿಷ ವಸ್ತುಗಳಿದ್ದು ಅದರಲ್ಲಿ 60-70 ರಾಸಾಯನಿಕ ಕ್ಯಾನ್ಸರ್ ಕಾರಕ ಮಾರಕಗಳಾಗಿರ್ತವೆ. ಸೊ ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಶಾಲೆ ಇರಬಹುದು, ಅಂಗನವಾಡಿ, ಆಸ್ಪತ್ರೆ, ಇಲಾಖೆಗಳಲ್ಲಿ ತಂಬಾಕು ಮುಕ್ತ ಆವರಣ ಅಂತ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ತಂಬಾಕು ಧೂಮಪಾನ ಮಾಡುವವರ ಮೇಲೆ ಕ್ರಮ ತೆಗೆದುಕೊಂಡ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಟ್ಪ ತನಿಖಾ ತಂಡದಿಂದ ಜಿಲ್ಲೆಯಲ್ಲಿ ಸುಮಾರು 48 ದಾಳಿಯನ್ನು ಮಾಡಲಾಗಿದೆ. 917 ಪ್ರಕರಣಗಳನ್ನು ದಾಖಲಿಸಿ ಸುಮಾರು 68,530 ದಂಡದ ರೂಪದಲ್ಲಿ ನಾವು ಸಂಗ್ರಹಿಸಲಾಗಿದೆ. ಸೊ ಜಿಲ್ಲಾ ಆಸ್ಪತ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೊಠಡಿ ಸಂಖ್ಯೆ 156 ತಂಬಾಕು ವ್ಯಸನ ಮುಕ್ತ ಕೇಂದ್ರವನ್ನು ಕೂಡ ನಿರ್ವಹಿಸಿ ಅಲ್ಲಿ ವೈದ್ಯರು ಮತ್ತು ಆಪ್ತ ಸಮಾಲೋಚಕರ ಮೂಲಕ ಅವರಿಗೆ ತಂಬಾಕು ಬಿಡಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಜಾಗೃತಿ ಜಾಥಾವು ಪಂಚಗಿರಿ ಬೋಧನಾ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಡಾಕ್ಟರ್ ಎನ್ ಭಾಸ್ಕರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕೃಷ್ಣ ಪ್ರಸಾದ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಜಿ ಹರೀಶ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರೆಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ರಾತ್ರೋರಾತ್ರಿ ಖದೀಮರು ಕುರಿಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ.
ಶ್ರೀನಿವಾಸ್ಪುರ ತಾಲೂಕಿನ ಕಂಬಾಲಹಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ಬರೋಬ್ಬರಿ 10 ಕುರಿಗಳ ಕಳ್ಳತನವಾಗಿದೆ. ಕುರಿಗಳು ರೈತ ದೇವರಾಜ್ ಎಂಬುವರಿಗೆ ಸೇರಿದ್ದಾಗಿದ್ದು ಸುಮಾರು 70,000-80,000 ಬೆಲೆ ಬಾಳುವ ಕುರಿಗಳಾಗಿವೆ. ಕುರಿಗಳು ಕೂಗಾಟವನ್ನು ಕೇಳಿಸಿಕೊಂಡು ಪಕ್ಕದ ಮನೆಯವರು ಎದ್ದು ಕೂಗಾಟ ನಡೆಸಿದ್ದಾರೆ. ಜನರನ್ನು ಕಂಡ ಕೂಡಲೇ ಖದೀಮರು ಬಂದಿದ್ದ ವಾಹನ 10 ಕುರಿಗಳ ಸಮೇತ ಪರಾರಿಯಾಗಿದ್ದಾರೆ. ಗೌನಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾತ್ರಿ 2 ಗಂಟೆ ಸಮಯದಲ್ಲಿ ಯಾರೋ ಒಂದು ವ್ಯಾನಲ್ಲಿ ಬಂದು ದೇವರಾಜ್ ಅವರು ಕುರಿಗಳನ್ನು 10 ಎತ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಗೊತ್ತಾಯ್ತು ಸರ್? ಅವರು ಇಲ್ಲಿ ಕೂಗಾಡ್ಕೊಂಡಾಗ ನಾವು ಎದ್ದು ಬಂದವು. ಎಷ್ಟೊತ್ತಲ್ಲಾಗ ಈ ರೀತಿಯಾಗಿ 2 ಗಂಟೆಯಲ್ಲಿ ಅಷ್ಟೊತ್ತಿಗೆ ಇವರು ಪರಾರಿ ಆಗಿದ್ದರು. ಅಂದಾಜು ಎಷ್ಟು ಕುರಿಗಳು ತೊಗೊಂಡೋಗಿದ್ದಾರೆ? 10 ಕುರಿಗಳು ಸರ್. ಎಷ್ಟು ವ್ಯಾಲ್ಯೂಬಲ್ ಆಗ್ಬಿಡುತ್ತೆ? ಒಂದು 89,000 ಆಗುತ್ತೆ ಸರ್. ಮೊದಲೇನಾದ್ರೂ ಆಗಿತ್ತು ಈ ರೀತಿ ಎಲ್ಲ? ಇಲ್ಲ ಸರ್, ಊರೆಲ್ಲ ಆಗಿಲ್ಲ. ಮೊದಲು ಕೆಳಗಡೆ ಒಬ್ಬರದಾಗಿತ್ತು, ಭೋವಿ ನಾರಾಯಣ ಸ್ವಾಮಿ ಅವರು. ಅವರು ಒಂದು 89 ಕುರಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಒಂದೇ ದಿವಸ. ಎನ್ಎಂ ಸುರೇಶ್, MMTV ನ್ಯೂಸ್, ಕೋಲಾರ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಹಾಗೂ ಕೃಷಿ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ December 23 ಶನಿವಾರ ಚಿಂತಾಮಣಿ ನಗರ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕೃಷಿ ಮೇಳ, ಸಿರಿಧಾನ್ಯ ಮೇಳ, ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ 2023 ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೇಳದಲ್ಲಿ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೃಷಿ ತಜ್ಞರು ನೀಡುವುದಲ್ಲದೆ ಇದರ ಜೊತೆಗೆ ಸಂವಾದ ಸಹ ನಡೆಯಲಿದೆ. ಈ ಮೇಳದಲ್ಲಿ 80 ಕೃಷಿಗೆ ಸಂಬಂಧಿಸಿದ ಪ್ರದರ್ಶನ ಹಾಗೂ ಮಾಹಿತಿ ಮಳಿಗೆಗಳನ್ನು ಹಾಕಲಾಗುತ್ತಿದೆ. ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪ್ರತಿ ವರ್ಷ ಸಿರಿಧಾನ್ಯ ಮೇಳ ವರ್ಷಕ್ಕೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮಾಡ್ತಾ ಇರ್ತೇವೆ. ಈ ವರ್ಷ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಅಥವಾ ಸಿರಿಧಾನ್ಯ ಹಬ್ಬ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದ್ದು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋದು ನಮ್ಮ ತಾಲೂಕಿಂದ ನಾವು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದೀವಿ. ಆಯಿತಾ, ಇದರಲ್ಲಿ 80 ಸ್ಟಾಲುಗಳಿರ್ತವೆ. ಕೃಷಿ ಸಂಬಂಧಿತ ಪ್ರದರ್ಶನ ಮಳಿಗೆಗಳಿರ್ತವೆ. ಸಿರಿಧಾನ್ಯ ಮೇಳದ್ದು ಸಿರಿಧಾನ್ಯಗಳಿಂದ ತುಂಬಿದ್ದು ಮಳಿಗೆಗಳಿರ್ತವೆ. ಕೃಷಿ ಪರಿಕರಗಳ ಮಾರಾಟಗಾರರು ಅದರಲ್ಲಿ ಅವರ ವಸ್ತುಗಳನ್ನು ಡ್ರಿಪ್ಪು, ಸ್ಪ್ರಿಂಕ್ಲರು, ಕೃಷಿ ಯಂತ್ರೋಪಕರಣಗಳು ಎಲ್ಲ ಇಟ್ಟು ಪ್ರದರ್ಶನ ಮಾಡ್ತಾರೆ. ಮತ್ತು ನಮ್ಮದು ರಾಶಿ ಪೂಜೆ ಇರುತ್ತೆ, ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಆ ಕಾರ್ಯಾಗಾರದಲ್ಲಿ ಮಾರ್ಕೆಟ್ ಲಿಂಕೇಜಸ್ಸು, ಕೃಷಿ ಸಂಸ್ಕರಣೆ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತೆ. ಆರ್ಗ್ಯಾನಿಕ್ಕು ಸಿರಿಧಾನ್ಯ ಮೇಳದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತು ಅಂದೇ 12/2023 ರೈತ ದಿನಾಚರಣೆನೂ ಅದರ ಜೊತೆಗೆ ಜಿಲ್ಲಾ ಮಟ್ಟದ್ದು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ರೈತರು, ಎಲ್ಲ ರೈತ ಮಹಿಳೆಯರು, ಇವು ಜನಪ್ರತಿನಿಧಿಗಳು, ರೈತ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲ ಚಿಂತಾಮಣಿ ತಾಲೂಕು ಜಿಲ್ಲೆಯ ರೈತರಲ್ಲಿ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ನಕಲಿ ವೈದ್ಯರ ಕಳ್ಳಾಟ, ಅಮಾಯಕ ಜೀವಗಳ ಜೊತೆ ಚೆಲ್ಲಾಟ, ನಾಯಿ ಕೊಡೆಗಳಂತೆ ಎದ್ದಿರುವ ಅನಧಿಕೃತ ಕ್ಲಿನಿಕ್ಗಳು, ಎಚ್ಚೆತ್ತ ಆರೋಗ್ಯ ಇಲಾಖೆ. ನಾ ಕೊಡೆ ನೀ ಬಿಡೆ ಎಂದಾದ ಪ್ರತಿಭಟನೆ, ಮೊದಲು ತರಗತಿಗಳಿಗೆ ತೆರಳಿ ಬೇಡಿಕೆ ಈಡೇರಿಸುವೆ ಎಂದ ಸಚಿವರು, ಪ್ರತಿಭಟನೆ ಹಿಂಪಡೆಯೊಲ್ಲ ಎಂದ ಉಪನ್ಯಾಸಕರು. ತಂಬಾಕು ಸೇವನೆ ಬೇಡ, ಗುಲಾಬಿ ಕೊಟ್ಟು ಮನವಿ ಮಾಡಿದ ವಿದ್ಯಾರ್ಥಿಗಳು, ಆಂದೋಲನಕ್ಕೆ ಕೈಜೋಡಿಸಿದ ವಿವಿಧ ಇಲಾಖೆಗಳು. ಪೌಷ್ಟಿಕಾಂಶ ತುಂಬಿರುವ ಸಿರಿಧಾನ್ಯಗಳು ಉತ್ತಮ ಆರೋಗ್ಯಕ್ಕಾಗಿ ಬಳಕೆ ಮಾಡಿ, ಸಚಿವ ಎಂಸಿ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.